ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಹಿರಿಯರವರು ಗೃಹ ಸಚಿವರಾಗಿದ್ದಂತವರು ಅವ್ರು ಹೇಳ್ತಾರೆ ಎಸ್ಐಟಿನ ಬಂದ್ ಮಾಡಿ, ಎಸ್ಐಟಿನ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಡಿನ ಬಂದ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ, ಎಸ್ಐಟಿನ ನೀವು ಬಂದ್ ಮಾಡಿ, ಇಡಿನವ್ರು ನಡೆಸ್ತಾ ಇರುವಂತಹ ದಬ್ಬಾಳಿಕೆ ಆಗಿರುವಂತಹ ಒಂದು ತನಿಖೆಯನ್ನ ಮುಂದುವರಿಸಿ ಅಂತ ಅರ್ಥ. ಈಗ ಎಸ್ಐಟಿನವರು ಎಲ್ಲೆಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ ಗೊತ್ತಿದೆಯಾ ಅವ್ರಿಗೆ? ಮೊದಲು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅಧ್ಯಕ್ಷರೇ. ಕೇಳಿ ಮತ್ತೆ ಉತ್ತರ ಕೊಡೋ, ಚರ್ಚೆ ಮಾಡಿ. ಪ್ರತಿಯೊಬ್ಬರು ಮಾತಾಡಿದ ಮೇಲೆ ಮಾತಾಡಲಿಕ್ಕೆ ಹೋಗ್ಬೇಡಿ, ಆಯ್ತು? ಆರ್ಗ್ಯುಮೆಂಟ್ ಮತ್ತೆ ಮಾತಾಡೋದು ಸ್ವಲ್ಪ ಮಾತಾಡಿ. ಗಣೇಶ್ ಅವ್ರೆ ಕೂತ್ಕೊಳ್ಳಿ, ಪಣ್ಣವ್ರು ಮಾತಾಡ್ದು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಇವ್ರೆ ಕೂತ್ಕೊಳ್ಳಿ ಮನೆ ಅಧ್ಯಕ್ಷರೇ. ಗಣೇಶ್ ಕೂತ್ಕೊಳ್ಳಿ. ನೀವ್ ಯಾರು ಮನೆ ಎದ್ದಲಿ ಕೂತ್ಕೊಳ್ಳಿ, ಕೇಳಿ ಕೂತ್ಕೊಳ್ಳಿ ಅಮ್ಮ, ಬರುದೇ ಲೇಟು, ಮತ್ತೆ ಇಲ್ಲಿ ಕೂತ್ಕೊಳ್ಳು. ಅಧ್ಯಕ್ಷ ಸ್ಟಾರ್ಟ್ ಮಾಡಿ. ಸಿಬಿಐನವರು ಮಾಡ್ತಾ ಇರುವಂತ ತನಿಖೆನೂ ಮಾಡ್ಲಿ, ಇಡಿನವರು ಮಾಡ್ತಾ ಇರುವಂತ ತನಿಖೆನೂ ಮಾಡ್ಲಿ, ಎಸ್ಐಟಿ ಈಗಾಗ್ಲೇ ಸಾಕಷ್ಟು ಹಣವನ್ನ ಸಂಗ್ರಹಣೆ ಮಾಡಿದಾರಲ್ಲ, ಅದನ್ನು ಮುಚ್ಚಿಬಿಡಿ ಅಂದ್ರೆ ಏನರ್ಥ? ಹಣ ಸಂಗ್ರಹಣೆ ಆಗ್ಬಾರ್ದು, ಮುಂದಕ್ಕೆ ಹೋಗ್ಲಿ, ಸಂಗ್ರಹಣೆ ಆಗ್ಬಾರ್ದು. ಅದೆಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲಿ ಹೋಗ್ಲಿ, ಇಡಿನವರು ಬಂದು ಇವ್ರ ಮನಸ್ಸು ಬಂದಂಗೆ ತನಿಖೆ ಮಾಡ್ಲಿ, ಸರ್ಕಾರ ಕೆಟ್ಟ ಹೆಸರು ತಂದು ರಾಜಕೀಯ ಲಾಭ ಪಡೀರಿ ಅಂತ ಹೇಳುವಂಥದ್ದೇ ಇವ್ರ ಉದ್ದೇಶ, ಇದೇ ಅವರ ಉದ್ದೇಶ. ಇದು ಸರಿಯಲ್ಲ. ನಾವು ಕಾನೂನಾತ್ಮಕ ಆಡಳಿತದಲ್ಲಿ ನಂಬಿಕೆ ಇಟ್ಟಿರೋ, ರೂಲ್ ಆಫ್ ಲಾ ಸೊಸೈಟಿ, ಕಾನೂನಿನ ಪ್ರಕ್ರಿಯೆಗಳಲ್ಲಿ ಯಾರೂ ಕೂಡ ಅಡ್ಡಪಡಿಸ್ಬಾರ್ದು. ಇವತ್ತು ಯಾವ್ದಾರ ಒಂದು ತನಿಖೆ ನಡೀತಾ ಇದ್ದಂಥ ಸಂದರ್ಭದಲ್ಲಾಗಲಿ, ಕೋರ್ಟ್ನಲ್ಲಿ ಪ್ರಕರಣ ನಡೀತಾ ಇರುವಂಥ ಸಂದರ್ಭದಲ್ಲಾಗಲಿ, ಕಮಿಷನ್ ಆಫ್ ಎನ್ಕ್ವೈರಿ ಆದಂಥ ಸಂದರ್ಭದಲ್ಲಾಗಲಿ, ಆ ವಿಚಾರಣೆಯ ಬಗ್ಗೆ ತಮಗೆ ಎಲ್ಲ ಮಾಹಿತಿ ಗೊತ್ತಿರುವಂಗೆ ತೀರ್ಪು ನೀಡುವ ಥರ ಸದನದಲ್ಲಿ ಮಾತಾಡಿದ್ರೆ ಏನಾಗಬೇಕು ಅಲ್ಲಿ ತನಿಖೆ ನಡೀತಾ ಇರೋದು? ಅದರಿಂದ ನಾನೇನನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸಂಸ್ಥೆ, ಯಾವ ಸಂಸ್ಥೆ ಇವತ್ತು ದೇಶಾದ್ಯಂತ ಕಳೆದ 10 ವರ್ಷದಲ್ಲಿ ಸ್ಥಿರವಾಗಿ ಜನರ ಆಶೀರ್ವಾದದಿಂದ ಆಯ್ಕೆಯಾಗಿ ಬಂದಿರುವಂಥ ಸರ್ಕಾರವನ್ನು ಅಸ್ಥಿರಗೊಳಿಸೋಕ್ಕೆ ಒಂದು ಅಸ್ತ್ರವಾಗಿ ಬಳಸ್ತಾ ಇರುವಂಥ ಇಡಿ ಇದೆಯಲ್ಲ, ಅವನ್ನ ಇಲ್ಲೂ ಕೂಡ ಅದೇ ಕಾರಣಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದು ಇವರ ವಾದದಿಂದ ಸ್ಪಷ್ಟವಾಗ್ತಾ ಇದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕುಂಬಳಕಾಯಿ ಕಳ್ಳ ಅಂತ ಇವರು ಸ್ವಚ್ಛತೆ ನೋಡಿಕೊಳ್ತ ನೀವು ಕೂತ್ಕೊಳ್ಳಿ, ಈಗ ತನಿಖೆ ಗೊತ್ತಾಗ್ತದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಶ್ರೀನಿವಾಸ್ ಮಾಡಿ, ನೀವು ಕೂತ್ಕೊಳ್ಳಿ ಅಧ್ಯಕ್ಷರೇ. ಆಯ್ತು ಪ್ರಕಾಶ್ ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ ರವಿ, ಪ್ರಕಾಶ್ ಕೋಲಿವಾಡ್ ಕೂತ್ಕೊಳ್ಳಿ. ಇನ್ನೊಂದು ತಾಸು ಮಾತಾಡ್ತಿದ್ರೆ ಅಶ್ವತ್ಥನ ಅವರಿಗೆ ಎಲ್ಲ ಮುಗಿದಾಗ ನಿಮ್ದೊಂದು ಸ್ಟಾರ್ಟ್. ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ, ಮಾತಾಡಿ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಧ್ಯಕ್ಷರ ಪಕ್ಷದವರು ಪದೇ ಪದೇ ಏನಾದ್ರೆ ಇವ್ರದ್ದು ಮಾತು ಮುಗಿದ ಮೇಲೆ ಅವ್ರ ಅಭಿಪ್ರಾಯ ಹೇಳಿ, ಮಾತಾಡಕ್ಕೆ ಕೂತ್ಕೊಳ್ಳಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರ ಮಾತುಗಳಿಂದ ಯಾವ್ದು ಎಸ್ ಐ ಟಿನ ಬಂದ್ ಮಾಡಿ, ಬೆಳ್ಳಾರಿ ಚುನಾವಣೆಗೆ ದುಡ್ಡು ಹೋಗ್ಬಿಟ್ಟಿದೆ, ಯಾವುದೋ ವೈನ್ ಸ್ಟೋರ್ಗಳಿಗೆ ದುಡ್ಡು ಹೋಗ್ಬಿಟ್ಟಿದೆ, ಈ ರೀತಿಯಾದಂಥ ಮಾತುಗಳನ್ನ ಸದನದಲ್ಲಿ ಹೇಳಿದಾಗ ಎಲ್ಲೋ ಒಂದು ಸಂಶಯ ಬರ್ತದೆ. ಇದು ದಾರಿ ತಪ್ಪಿಸುವಂಥ ಕೆಲಸ, ರಾಜಕೀಯವಾಗಿ ಲಾಭ ಪಡೆಯುವಂಥ ಕೆಲಸ ನಡೀತಾ ಇದೆ. ಸರ್ಕಾರಕ್ಕೊಂದು ಕೆಟ್ಟ ಹೆಸರನ್ನು ತಂದು, ಯಾವುದೋ ರೀತಿ ಸ್ಥಿರವಾಗಿರುವಂಥ ಸರ್ಕಾರ, ಜನರ ಆಶೀರ್ವಾದದಿಂದ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಯಾರೂ ನಮಗೆ ಭಿಕ್ಷೆ ಕೊಟ್ಟಿರೋದಲ್ಲ, ಜನ ಆಶೀರ್ವಾದಿಸಿದ್ದಾರೆ, ನಡೆಸೋದಕ್ಕೆ ಬಿಡಬೇಕು. ತನಿಖೆ ಏನಿದೆ ನಡೀತಾ ಇದೆ, ಹಗರಣಗಳು ನಿನ್ನೆ ಪತ್ರಿಕೆಯಲ್ಲಿ ಓದ್ತಾ ಇದೆ, ವಿಶ್ವವಾಣಿನಲ್ಲಿ 8 ನಿಗಮಗಳ ಹಗರಣಗಳು ನಡೆದಿದೆ. ಯಾವ ಸರ್ಕಾರದಲ್ಲಿ ನಡೆದಿರೋದು? ಇಡಿ ಎಲ್ಲಿದ್ರು ಅವಾಗ? ಸಿಬಿಐ ಎಲ್ಲಿದ್ರು ಅವಾಗ? ಇವತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ಪ್ರಕರಣವನ್ನು ದಾಖಲೆ ಮಾಡಿದ್ರು. ಇಡಿ ನೀವು 2 ತಿಂಗಳು ಬಂಧನಕ್ಕೆ ಒಳಗಾಗಿದ್ರು. March 5 ಸರ್ವೋಚ್ಚ ನ್ಯಾಯಾಲಯ ಸಂಪೂರ್ಣವಾಗಿ ಪ್ರಕರಣವನ್ನು ರದ್ದು ಮಾಡಿದ್ದಾರೆ. 2 ತಿಂಗಳು ಅವರ ಬಂಧನಕ್ಕೆ ಒಳಗಾಗಿರುವಂತಹ ಅವರ ಮಾನಸಿಕ ಹಿಂಸೆ, ಅವರ ಬೆಂಬಲಿಗರಿಗಾಗಿರುವಂತಹ ಹಿಂಸೆ, ಸರ್ಕಾರಕ್ಕಾಗಿರುವಂಥ ಇದು ಯಾರು ಕೊಡ್ತಾರೆ? ಇವತ್ತು ಅರವಿಂದ್ ಕೇಜ್ರಿವಾಲ್ ಒಬ್ಬ ಮುಖ್ಯಮಂತ್ರಿ ಒಳಗಡೆ ಹಾಕಿದ್ದಾರೆ, ಬೈಲಲ್ಲಿ ಬಿಡುವಾಗ ಇದನ್ನೆಲ್ಲವನ್ನು ಮಾತಾಡಿದ್ದಾರೆ. March 5
ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ತಾರೀಕಿಗೆ ರದ್ದಾಯ್ತಲ್ಲ ಪ್ರಕರಣ ಶಿವಕುಮಾರ್ ಅವ್ರದ್ದು, ಏನ್ ಹೇಳ್ತಾರೆ ಈಗ? ಅವ್ರು ಕಳ್ಕೊಂಡಿರೋದ್ ವಾಪಸ್ ಕೊಡಕ್ ಸಾಧ್ಯ ಇದೆಯಾ? ಅದರಿಂದ ಬಹಳ ಎಚ್ಚರಿಕೆಯಿಂದ ನಾವು ಈ ಸಂಸ್ಥೆಗಳನ್ನ ಬಳಸಬಾರ್ದು, ಬಹಳ ಎಚ್ಚರಿಕೆಯಿಂದ ನೋಡ್ಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಪ್ರಕರಣದಲ್ಲಿ ಆಗಿರುವಂತ ದುರ್ವ್ಯವಹಾರ ಏನಿದೆ, ಹಣ ವರ್ಗಾವಣೆಯಲ್ಲಿ ಲೋಪಗಳೇನಿದೆ, ಅದನ್ನ ಸಂಸ್ಥೆಗಳು ತನಿಖೆ ಮಾಡ್ತಾ ಇದೆ. ಆದರೆ ಇಡಿನವರು ಅದನ್ನ ರಾಜಕೀಕರಣ ಮಾಡ್ಲಿಕ್ಕೆ ಬಳಸ್ತಾ ಇದ್ದಾರೆ. ಮಾಹಿತಿಯನ್ನ ವಿರೋಧ ಪಕ್ಷಕ್ಕೆ ಕೊಟ್ಟು ಇಲ್ಲಿ ಸದನದಲ್ಲಿ ಅದನ್ನು ಮಾತಾಡುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ಅದು ತಪ್ಪು. ಅದು ದಾರಿ ತಪ್ಪಿಸುವಂತ ಕೆಲಸ, ಜನರ ದಾರಿ ತಪ್ಪಿಸುವಂತ ಕೆಲಸ, ಅದನ್ನ ನಿಲ್ಲಿಸಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಮಾನ್ಯ ಅಧ್ಯಕ್ಷ. ಈಗ ಇಡಿನವರ ವ್ಯಾಪ್ತಿ ಏನು, ಅದರಲ್ಲಿ ಕೆಲಸ ಮಾಡಿ ಒತ್ತಡ ಹಾಕಿ ಹಲವಾರು ಜನರನ್ನ ಕರ್ಕೊಂಡೋಗಿ ಯಾವ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಇದು ಖಂಡಿತವಾಗಿ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಅದನ್ನು ಮಾಡುವಂಥ ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ. ಅದನ್ನ ಉದ್ದೇಶ ಇಟ್ಕೊಂಡೇ ಇಲ್ಲಿ ಒಳಗಡೆ ಬಂದಿದ್ದಾರೆ. ಅದೇ ರೀತಿಯಾಗಿ ಮಾತನ್ನು ಕೂಡ ವಿರೋಧ ಪಕ್ಷದವರು ಸದನದ ಒಳಗಡೆ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಾಗ ಬಹಳ ಇದೊಂದು ಚಿಂತಾಜನಕವಾದಂಥ ವಿಚಾರ, ಬಹಳ ಚಿಂತಾಜನಕವಾದಂಥ ವಿಚಾರ. ಈ ರೀತಿಯಾಗುವಂಥ ಕೆಲಸವನ್ನು ತಡೀಲಿಕ್ಕೆ ನಾವೆಲ್ಲ ಕೂಡ ಒಗ್ಗಟ್ಟಿನಿಂದ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ನಾವು ಯಾರು ಕೂಡ ತನಿಖೆಯನ್ನು ವಿರೋಧಿಸ್ತೇನೆ. ಎಸ್ ಐ ಟಿನ ರಚನೆ ಮಾಡಿದ್ದು ರಾಜ್ಯ ಸರ್ಕಾರ, ಎರಡು ಪ್ರಕರಣಗಳಲ್ಲಿ FIR ದಾಖಲು ಮಾಡಿರೋದು ಕೂಡ ರಾಜ್ಯ ಸರ್ಕಾರ, ಹೆಚ್ಚಿನ ಅಂಶದ ಹಣವನ್ನು ಇವತ್ತು ಮತ್ತೆ ವ್ಯಾಪ್ತಿಗೆ ತಂದಿರೋದು ಮತ್ತೆ ಮಾಡಿರೋದು ಕೂಡ SIT-ನವರೇ. SIT-ನವರು ಒಳ್ಳೆಯ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ಇವರು ಮಾತಾಡಿದ್ರು ಮಾನ್ಯ ಅರ್ಗ ಜ್ಞಾನೇಂದ್ರ ಅಂದ್ರೆ ಅವರ ಹೆಸರು ಕೂಡ SIT ಚೀಫ್ ಹೆಸರನ್ನ ಹೇಳಿ CBI-ನವರು ತನಿಖೆಗೆ ಒಳಪಡಿಸ್ದಂಗೆ ಮಾಡಬೇಡಿ ಅಂತ. ಏನಿದ್ರ ಅರ್ಥ? CBI-ನವರು ಇವರ ಮೇಲೆ ತನಿಖೆಗೆ ಒಳಪಡಿಸ್ದಂಗೆ ಅವ್ರು ಮಾಡಬೇಡಿ ನೀವು ಅಂತ ಹೇಳಿದ್ರೆ ಆ SIT ತನಿಖೆ ಅಧಿಕಾರಿಯ ಮೇಲೆ ಒತ್ತಡವನ್ನು ಯಾರೇ ಇರ್ತಾ ಇದ್ದಾರೆ ಅಂತ ಸ್ಪಷ್ಟವಾಗ್ತದೆ. ಇದರ ಉದ್ದೇಶ SIT ಮಾಡ್ತಾ ಇರುವಂಥ ತನಿಖೆ ಸ್ಥಗಿತ ಆಗಬೇಕು, ಉದೋಗ್ಬಿಡ್ಬೇಕು. ಅವ್ರ ಹಣ ಏನು ಸಂಗ್ರಹಣೆ ವಾಪಸ್ ಮಾಡ್ತಾ ಇದ್ದಾರೆ ಅದಾಗಬಾರ್ದು. ಇದು ಹೀಗೆ ಇಡಿನವರು ಎಲ್ಲ ಕಡೆ ರಾಜಕಾರಣ ಏನು ಮಾಡ್ಕೊಂಡ್ಬಂದು ಸ್ಥಿರವಾದಂಥ ಸರ್ಕಾರಗಳನ್ನು ಅಸ್ಥಿರಗೊಳಿಸಿದೆಯಲ್ಲ, ಅದಾಗಬೇಕು ಅಂತ ಹೇಳುವಂಥದ್ದೇ ಇವರ ಉದ್ದೇಶ. ಜಾರ್ಖಂಡ್ನಲ್ಲಿ, ಛತ್ತೀಸ್ಗಢ್ನಲ್ಲಿ, ದೆಲ್ಲಿನಲ್ಲಿ ಆಗಿರುವಂಥದ್ದನ್ನ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಇಡಿನವರ ಮೂಲಕ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಹೊರಟಿದೆ ಅಂತ ಹೇಳುವಂಥ ಮಾತನ್ನು ಹೇಳಿ ದಯವಿಟ್ಟು ನಾವೆಲ್ಲರೂ ಕೂಡ ಒಂದು ಫ್ರೀ ಫೇರ್ ಇನ್ವೆಸ್ಟಿಗೇಷನ್ ಟು ಅನ್ರಾವಲ್ ದ ಟ್ರೂತ್, ಕೊನೆಗೆ ಸತ್ಯ ಹೊರ ಬರಬೇಕು, ಸತ್ಯ ಜನರ ಮುಂದೆ ಹೊರಗಡೆ ಬರಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಅವ್ರಿಗೆ ಶಿಕ್ಷೆ ಯಾರು ಬೇಡ ಅಂತ ಹೇಳ್ತಾರೆ. ಆದರೆ ತಪ್ಪಿತಸ್ಥರನ್ನ ಬಿಟ್ಟು ಯಾರು ತಪ್ಪನ್ನೇ ಮಾಡಿಲ್ಲ, ಯಾರಿಗೆ ಸಂಬಂಧನೇ ಇಲ್ಲ, ಅವ್ರನ್ನ ಗುರುತಿಸಿ ಪದೇ ಪದೇ ಅವರ ಹಿಂದೆ ಬಿದ್ದು ಸರ್ಕಾರ ಕೆಟ್ಟೆಸ ತರುವಂತ ಈ ರಾಜಕೀಯ ಷಡ್ಯಂತ್ರ, ಈ ರಾಜಕೀಯ ಪ್ರಯತ್ನ ಏನಿದೆ ಇದಕ್ಕೆ ನಾನು ಖಂಡನೆಯನ್ನು ಮಾಡ್ತೇನೆ. ಸಂಪೂರ್ಣವಾದಂಥ ತನಿಖೆ ಏನು ಇವತ್ತು ಸ್ಪಷ್ಟವಾಗಿ ನಡೀತಾ ಇದೆ, ಆ ತನಿಖೆಯನ್ನು ಮುಕ್ತವಾಗಿ ನಡೀಲಿಕ್ಕೆ ಬಿಡಲಿ. ಈ ಚರ್ಚೆ ಆ ತನಿಖೆ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವ ಬೀರದಂಥ ರೀತಿಯಲ್ಲಿ ನಾವು ನಡ್ಕೋಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.